ಮತ್ತೆ ಅಂಗಳದಲ್ಲಿರೋದ್ರಿಂದ ಈ ರೀತಿ ಒಂದು ಸ್ಪೆಕ್ಯುಲೇಷನ್ಸ್ ಅನ್ನು ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮಾಡಬಾರದು, ಮಾಡಿದ್ರೆ ಏನಾಗುತ್ತೆ, ನಾವು ಈ ಒಂದು ನ್ಯಾಯಾಂಗ ವ್ಯವಸ್ಥೆಯನ್ನ ತಮಾಷೆ ಮಾಡಿದಷ್ಟು ಒಂದು ಅಪರಾಧವಾಗುತ್ತೆ. ಹಾಗಾಗಿ ದಯಮಾಡಿ ಈ ರೀತಿಯ ಒಂದು ತನಿಖೆ ಆದಿಯಲ್ಲಿರುವಂತ ಮತ್ತೆ ದಿಕ್ಕು ತಪ್ಪಿರುವಂತ ಎಲ್ಲೋ ಒಂದು ಕಡೆ ದಿಕ್ಕು ತಪ್ಪೋಗಿದೆ ಅಂದ್ರೆ ನಾವು ಈ ಒಂದು ಪ್ರಕರಣದಲ್ಲಿ ಸಂತ್ರಸ್ತೆಯ ಪರವಾಗಿ ಎಷ್ಟು ಸಪೋರ್ಟ್ ಬೇಕೋ ನಾವು ಎಸ್ಐಟಿಗೆ ಮಾಡಿದ್ರು ಸಹ ಇನ್ನೊಂದು ಕಡೆ ಆರೋಪಿಯನ್ನ ಬಂಧಿಸಬೇಕಾದ್ದು ಅಥವಾ ಆರೋಪಿಯನ್ನ ಮೆಡಿಕಲ್ ಕಳಿಸಬೇಕಾದ್ದು ರಿಕವರಿ ಮಾಡಬೇಕಾದ್ದು ಅಲ್ಲಿ ಸಾಕಷ್ಟು ಇಂಟ್ರೋಗೇಷನ್ ಎಲ್ಲಾ ಬಾಕಿ ಇರೋದ್ರಿಂದ ಒಂದು ರೀತಿಯ ದಿಕ್ಕು ತಪ್ಪಿದ ಹಾದಿಯಲ್ಲಿ ಈ ತನಿಖೆ ನಡೀತಾ ಇರೋದ್ರಿಂದ ಜೊತೆನಲ್ಲಿ ಈ ರೀತಿಯ ಸ್ಪೆಕ್ಯುಲೇಷನ್ಸ್ ಮಾಡೋದ್ರಿಂದ ಈ ಒಂದು ಕೇಸ್ಗೆ ಒಂದು ಅನ್ಯಾಯ ಮಾಡಿದಾಗೆ ಆಮೇಲೆ ಒಂದು ರೀತಿ ಸ್ಪೆಕ್ಯುಲೇಷನ್ಸ್ ಕ್ರಿಯೇಟ್ ಮಾಡೋದು ಒಂದಾದ್ರೆ ಅದಕ್ಕೆ ಅನಿವಾರ್ಯವಾಗಿ ಆ ಸಂತ್ರಸ್ತೆ ಅದಕ್ಕೆ ಐ ಮೀನ್ ಐ ಥಿಂಕ್ ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವು ಆಕೆ ವಕೀಲರಾದಿಂದ ನಾವೇನ್ ಹೇಳಿದ್ರು ನಮ್ಮ ಹೇಳಿಕೆ ನಿಜವಾದ್ರೂ ಸಹ ಆಕೆ ಒಂದು ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ಆಕೆ ಪದೇ ಪದೇ ವಿಡಿಯೋ ಮಾಡಿ ಹಾಕೋದು ಸಹ ತನಿಖೆಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗಬಹುದು. ಹಾಗಾಗಿ ದಯಮಾಡಿ ಸ್ಪೆಕ್ಯುಲೇಷನ್ಸ್ ಮಾಡಕ್ ಹೋಗ್ಬೇಡಿ. ನಂತರ ಆಕೆಯನ್ನ ಮುಜುಗರಕ್ಕೆ ಒಳಗ ಮಾಡಿ ಆ ಒಂದು ಹೇಳಿಕೆಗಳನ್ನ ಪಡಿಸುವಂತ ಪರಿಸ್ಥಿತಿನ ಯಾರು ಕ್ರಿಯೇಟ್ ಮಾಡದಿರಲಿ. ಆಮೇಲೆ ನ್ಯಾಯಾಂಗ ವ್ಯವಸ್ಥೆಗೆ ನಾವೆಲ್ಲ ಗೌರವಿಸೋಣ. ಈ ಕೇಸ್ ಏನಾಗುತ್ತೆ ಬೇರೆ ವಿಚಾರ, ಅದು ಕನ್ವಿಕ್ಷನ್ ಆಗುತ್ತೋ ಅಕ್ವಿಟಲ್ ಆಗುತ್ತೋ ಮತ್ತೊಂದಾಗುತ್ತೋ ಬೇರೆ ವಿಚಾರ, ಬಟ್ ನ್ಯಾಯಾಂಗದ ತಮಾಷೆ ಅಂತೂ ಆಗದಿರಲಿ. ಇದನ್ನೇ ನಾನು ಕೇಳ್ತದೆ ಎಸ್ಪೆಷಲಿ ಮಾಧ್ಯಮ ಮಿತ್ರರಿಗೆ. ಯಾವುದೇ ವಿಚಾರಗಳಾಗಿ ಐ ಥಿಂಕ್ ನಿನ್ನೆ ಇವನ್ ಇಂಜೆಕ್ಷನ್ ಸೂಟ್ ಸಹ ಮೂವ್ ಆಗಿದೆ ಸಿವಿಲ್ ಕೋರ್ಟ್ ಅಲ್ಲಿ. ಈ ಒಂದು ಕೇಸ್ಗೆ ಸಂಬಂಧಪಟ್ಟಂಗೆ ಇಂಜೆಕ್ಷನ್ ಸೂಟ್ ಸಹ ಆಕೆ ಮೋಸ್ಟ್ಲಿ ಫೈಲ್ ಮಾಡಿದಾಳೆ. ಆ ಇಂಜೆಕ್ಷನ್ ಸಹ ತಗೊಳಕ್ಕೆ ಏನೋ ಒಂದು ಪ್ರಯತ್ನ ಆಗ್ತದೆ, ನನಗೆ ಗೊತ್ತಿಲ್ಲ. ಏನೋ ಅದೊಂದು ಡಿಫ್ರೆಂಟ್ ಮ್ಯಾಟರ್. ಇಲ್ಲಿವರೆಗೂ ಈ ಕೇಸಿನಲ್ಲಿ ಮಾಧ್ಯಮ ಮಿತ್ರರಿಗೆ ನಮ್ಮ ಕೈಲಾದಂತಹ ಮಾತುಗಳನ್ನ ನಾವು ಸತ್ಯವಾಗಿ ತಿಳಿಸಲು ಒಂದು ಪ್ರಾಮಾಣಿಕ ಪ್ರಯತ್ನ ಬಿದ್ದಿದ್ವಿ. ಎಷ್ಟಾಗುತ್ತೆ ಅಷ್ಟು. ಇನ್ನು ಮುಂದೆನೂ ಸಹ ಯಾವುದೇ ರೀತಿಯ ನ್ಯಾಯಾಲಯದ ಅಡೆತಡೆಗಳಿಲ್ಲ ಅಂತ ತಿಳಿಸ್ತೀವಿ. ಅಕಸ್ಮಾತ್ ನ್ಯಾಯಾಲಯದ ಅಡೆತಡೆ ಬಂದ್ರೆ ಆ ಒಂದು ವಿಚಾರಗಳನ್ನು ಸಹ ನಾವು ತಿಳಿಸಲಿಕ್ಕೆ ಸಾಧ್ಯವಾಗುದಿಲ್ಲ. ಆಮೇಲೆ ಕೊನೆಯದಾಗಿ ಈ ಒಂದು ಪ್ರಕರಣದಲ್ಲಿ ಹೇಳ್ತಾರಲ್ಲ, ಬಲಿಷ್ಠರಿಗೆ ಒಂದು ನ್ಯಾಯ, ಕನಿಷ್ಠರಿಗೆ ಒಂದು ನ್ಯಾಯ ಅನ್ನೋ ರೀತಿ ಒಂದು ಸ್ಪಷ್ಟವಾದ ಸಂದೇಶವನ್ನ ಈ ಒಂದು ಕೇಸಿನಲ್ಲಿ ರಾಜ್ಯ ಸರ್ಕಾರ, ಎಸ್ಐಟಿ, ಪೊಲೀಸರು ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ ಅಂತಂದ್ರೆ, ಬೇರೆ ಯಾರಾದರೂ ಅತ್ಯಾಚಾರದ ಪ್ರಕರಣದಲ್ಲಿ ಏನಾದರೂ ಈ ರೀತಿ ಕೆಲಸ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಿ ಬೇರೆ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಂತ ಪೊಲೀಸರು ಸರ್ಕಾರ ಇವತ್ತು ಈ ಕೇಸಿನಲ್ಲಿ ಮೌನವಾಗಿದ್ದಾರೆ. ಎಸ್ಐಟಿ ಮತ್ತೆ ಪೊಲೀಸ್ ಅಧಿಕಾರಿಗಳ ಕೈಗಳನ್ನು ಕಟ್ಟಿದ್ದಾರೆ. ಈ ಒಂದು ತನಿಖೆಯ ದಿಕ್ಕು ತಪ್ಪಿಸಲು ಸಾಕಷ್ಟು ಷಡ್ಯಂತ್ರಗಳು ನಡೀತಾ ಇದೆ. ಆ ಒಂದು ಹೆಣ್ಣು ಮಗಳು, ಅವಳು ಸರಿನೋ ತಪ್ಪೋ ಬೇರೆ ವಿಚಾರ, ಆಕೆ ಧೈರ್ಯ ಮಾಡಿ ಈ ಒಂದು ಕೇಸಿನಲ್ಲಿ ನನ್ನ ಮೇಲೆ ಒಂದು ಈ ಒಂದು ಪ್ರಕರಣ ಆಗಿದೆ ಅಂತ ಮುಂದೆ ಬಂದಿರೋದು ನಿಜವಾಗ್ಲೂ ಸಮಾಜ ಆಕೆಗೆ ಬೆನ್ನು ತಟ್ಟಬೇಕಾಗಿರುವಂತಹ ವಿಚಾರ ಬಿಟ್ರೆ ಬೇರೆ ಏನೂ ಅಲ್ಲ. ಆಮೇಲೆ ಅದನ್ನ ಆಕೆ ಹೇಳ್ತಾ ಇರೋದನ್ನ ಎಸ್ಟಾಬ್ಲಿಷ್ ಮಾಡಬೇಕಾಗಿರೋದು ಅಥವಾ ತಿರಸ್ಕಾರ ಮಾಡಬೇಕಾಗಿರೋದು ತನಿಖೆ ಸಂಸ್ಥೆಯ ಕೆಲಸ. ಜೊತೆಯಲ್ಲಿ ಇವೆರಡನ್ನೂ ತಗೊಂಡು ಅದ್ರ ಸರಿನೋ ತಪ್ಪೋ ಅಂತ ನ್ಯಾಯ ಕೊಡೋದು ನ್ಯಾಯಾಲಯದ